ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ಟ್ರೇಡರ್ಸ್ ಚಾನಲ್ಗೆ ಮತ್ತೊಮ್ಮೆ ತಮಗೆ ಸ್ವಾಗತ. ಸೊ ನಿಫ್ಟಿ ಫಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಇವತ್ತಿನ ಮೂಮೆಂಟ್ ಹೇಗಿತ್ತು, ನಾಳೆಯ ಮೂಮೆಂಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆಯನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋ ಪ್ರಯತ್ನ ಮಾಡೋಣ. ಸೊ ಮೊದಲಿಗೆ ನಿನ್ನೆ ಒಂದು ಫಾಲ್ ಏನಿತ್ತು, ಸೊ ಒಂದು ಗ್ಯಾಪ್ ಅಪ್ ಓಪನ್ ಆಗಿ ಏನು ಒಂದು ಫಾಲ್ ಕಂಟಿನ್ಯೂ ಆಗಿ ಒಂದು ಕನ್ಸಾಲಿಡೇಷನ್ ಆಗಿತ್ತು. ಸೊ ಆ ಫಾಲ್ ಇವತ್ತು ಗ್ಯಾಪ್ ಡೌನ್ ಮುಖಾಂತರ. ಓಕೆ, ಸೊ ನೋಡಿ ಎಕ್ಸಾಕ್ಟಾಗಿ ಈ ಒಂದು ಲೆವೆನ್ ಹೌದಾ ಇಲ್ಲೇ ಓಪನ್ ಆಗಿದೆ. ಸೊ ಮಾರ್ಕೆಟಲ್ಲಿ ಓಪನ್ ಆಗಿದೆ ಸರ್, ಈ ಕ್ಯಾಂಡಲ್ ನೋಡ್ಕೊಳ್ಳಿ ಎಕ್ಸಾಕ್ಟ್ ಈ ಒಂದು ಲೆವೆಲ್. ಸೊ ಈ ಒಂದು ಲೆವೆಲಲ್ಲಿ ಓಪನ್ ಆಗಿದೆ 17,282. ಯಾವುದೇ ಲೈನ್ಸನ್ನು ನಾನು ಚೇಂಜ್ ಮಾಡಿಲ್ಲ, ಪ್ರೀವಿಯಸ್ ವಿಡಿಯೋ ಕೂಡ ನೀವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಬ್ರೇಕ್ ಮಾಡಿ ಮತ್ತೆ ಕೆಳಗೆ ಬಿಡೋರುವಂಥ ಪ್ರಯತ್ನ. ಸೊ ನೋಡ್ಬೋದು ನೀವು. ಸೊ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಎಲ್ಲಿ ಟ್ರೇಡಿಂಗ್ ಜಾಸ್ತಿ ನಡೆದಿರುತ್ತೆ ಆ ಒಂದು ಝೋನನ್ನು ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಹೌದಾ. ಸೊ ಈ ಝೋನನ್ನು ರೆಸ್ಪೆಕ್ಟ್ ಮಾಡ್ಕೊಳ್ತು ಮಾರ್ಕೆಟು ಹೌದಾ. ಸೊ ಇಲ್ಲಿ ಟಚ್ ಮಾಡಿ ಮಾರ್ಕೆಟು ಮೇಲುಗಡೆ ಹೋಯಿತು. ಬಟ್ ಆ ಝೋನ್ ತುಂಬ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ನನಗೆ ಕಾಣಿಸ್ತಿರ್ಲಿಲ್ಲ, ಹಾಗಾಗಿ ನಾನು ಆ ಲೆವೆಲ್ನ ಮಾರ್ಕ್ ಮಾಡ್ಕೊಂಡಿರಲಿಲ್ಲ. ಸೊ ಅಪ್ಸೈಡಲ್ಲಿ ಇದು ಮೇಲುಗಡೆ ಮೂಮೆಂಟ್ ಕೊಡುವಂಥ ಪ್ರಯತ್ನ ಕೊಡ್ತು. ಸೊ ಗ್ಯಾಪ್ ಫಿಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. 17,350-360 ಲೆವೆಲ್ಗೆ ಇದು ಬಂದೇ ಬರುತ್ತೆ ಅಂತ. ಸೊ ಆಗಲಿಲ್ಲ, ಅದಾದಮೇಲೆ ಅಲ್ಲಿಂದ ಒಂದು ಡಬಲ್ ಟಾಪ್ ಕ್ಯಾಂಡಲ್ ಫಾರ್ಮ್ ಮಾಡ್ತಾ ಸೀದಾ ಕೆಳಗಡೆ ಬಂತು. ನಮ್ಮ ಒಂದು ಲೋವರ್ ಲೆವೆಲ್ಸ್ನ ಟೆಸ್ಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತು. ಸೊ 17,220-225 ಏನು ಝೋನ್ ಇತ್ತು. ಸೊ ಸುಮಾರು ಸ್ನೇಹಿತರು ಡಿಸ್ಕಸ್ ಮಾಡಬೇಕಾದ್ರೆ ಕೇಳ್ತಿದ್ರು ಈ ಲೆವೆಲ್ ಬ್ರೇಕ್ ಆಗುತ್ತಾ ಇಲ್ವಾ ಅಂತ. ಸೊ ಖಂಡಿತವಾಗ್ಲೂ ಬಹಳ ಕಷ್ಟ ಇದೆ, ಯಾಕಂದರೆ ತುಂಬ ಒಳ್ಳೆ ಸಪೋರ್ಟ್ ಬಿಲ್ಡಪ್ ಆಗ್ತಾ ಇದೆ. ಒಂದೇ ಸರಿ ಆ ಲೆವೆಲ್ಗೆ ಬಂದಿದ್ದು 15 ನಿಮಿಷದ ಕ್ಯಾಂಡಲಲ್ಲಿ ನೀವು ನೋಡ್ತಾ ಇದ್ದೀರಾ. ಅದಾದಮೇಲೆ ನೆಕ್ಸ್ಟ್ ನಮ್ಮ ಒಂದು ರೆಸಿಸ್ಟೆನ್ಸ್ ಏನಿತ್ತು ಅಂದರೆ ನಿನ್ನೆಯ ಲೋ ಏನಿತ್ತು, ಸೊ ಆ ಲೋ ಟೆಸ್ಟ್ ಮಾಡಿ ಓಕೆ ಅದನ್ನು ಬ್ರೇಕೌಟ್ ಕೂಡ ಕೊಡ್ತು. ಬಟ್ ಈ ಬ್ರೇಕೌಟ್ ಸಸ್ಟೈನ್ ಆಗಲಿಲ್ಲ, ಹಾಗಾಗಿ ಈ ಗ್ಯಾಪ್ ಏನಿತ್ತು ಫಿಲ್ ಮಾಡಿ ಮಾರ್ಕೆಟು ಒಂದು ಡೌನ್ ಸೈಡ್ ಬಂತು. ಮತ್ತೆ ಈ ಒಂದು ಲೆವೆಲನ್ನು ಬ್ರೇಕ್ ಮಾಡಿ ಸಸ್ಟೈನ್ ಆಗಿಲ್ಲ, ಮತ್ತೆ ಮೇಲುಗಡೆ ಬಂತು. ಸೊ ಇಲ್ಲಿ ನನಗೆ ರೀಟೆಸ್ಟ್ ಆಗಿಲ್ಲ ಈ ಒಂದು ರೆಸಿಸ್ಟೆನ್ಸ್. ಸೊ ನಾಳೆ ಮಾರ್ಕೆಟ್ ಒಂದು ಡೈರೆಕ್ಷನನ್ನು ಇಂಡಿಸಿಸಿವಾಗಿ ಇಟ್ಕೊಂಡಿದೆ. ಇವತ್ತು US ಮಾರ್ಕೆಟಲ್ಲಿ ಒಂದು ನ್ಯೂಸ್ ಇದೆ. ಸೊ ಅಲ್ಲಿ ಫೆಡರಲ್ ಏನಿರುತ್ತೆ ಮೀಟ್ ಇರುತ್ತೆ. ಸೊ ನಮ್ಮಲ್ಲಿ RBI ಮೀಟ್ ಥರ ಅಲ್ಲಿ ಫೆಡರಲ್ ರಿಸರ್ವ್ ಮೀಟ್ ಇರುತ್ತೆ. ಸೊ ಅದರ ರಿಸಲ್ಟ್ಸ್ ಏನಿರುತ್ತೆ, ಅದರ ಒಂದು ಔಟ್ಕಮ್ಸ್ ಏನಿರುತ್ತೆ, ಅದರ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಸೊ US ಮಾರ್ಕೆಟ್ ಹೇಗೆ ಕ್ಲೋಸ್ ಆಗುತ್ತೆ, ಅದಾದಮೇಲೆ ನಮ್ಮ ಒಂದು SGX ನಿಫ್ಟಿ ಯಾವ ರೀತಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಮಾರ್ಕೆಟ್ ಡಿಪೆಂಡ್ ಆಗುತ್ತೆ. ಸೊ ಸಣ್ಣದಾಗಿ ಒಂದು ಪ್ಯಾಟರ್ನ್ ಸೃಷ್ಟಿಯಾಗಿದೆ, ಬಟ್ ಇದು ಕಂಟಿನ್ಯೂ ಆಗುತ್ತಾ ಅಥವಾ ಫೈಲ್ ಆಗುತ್ತಾ ಗೊತ್ತಿಲ್ಲ. ಸೊ ನೋಡ್ಬೋದು ನೀವು, ಅಟ್ಲೀಸ್ಟ್ ಈ ಒಂದು ಲೆವೆಲ್ ಮತ್ತೆ ರೀಟೆಸ್ಟ್ ಆಗ್ಬೋದು. ಅಂದರೆ 17,600 ಅಥವಾ 17,780 ಮಾರ್ಕೆಟ್ ರೀಟೆಸ್ಟ್ ಮಾಡೋವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ನಾಳೆನೇ ಆಗಬೇಕಂತ ಏನಿಲ್ಲ, ಇದು 2 ದಿವಸದ ಮಟ್ಟಕ್ಕಾಗ್ಬೋದು. ಸೊ ಎಕ್ಸ್ಪೈರಿ ಡೇಸ್ ಆಗ್ಬೋದು. ಸೊ ನಾಳೆ ಒಂದು ಗ್ಯಾಪ್ ಅಪ್ ಓಪನ್ ಮಾಡಿ ಒಂದು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿಕೊಂಡು ಈ ಒಂದು ಲೆವೆಲ್ಗೆ ಹೋಗ್ಬೋದು. ಸೊ ಇಲ್ಲಿಂದ ಒಂದು ಡೌನ್ ಸೈಡ್ ಮೂಮೆಂಟ್ ಬಂದು ಮತ್ತೆ ಇಲ್ಲಿಂದ ಮೇಲುಗಡೆ ಹೋಗುವಂಥ ಪ್ರಯತ್ನ. ಅಂದರೆ ನಾಳೆ 17,450 ಮೇಲೆ ಕ್ಲೋಸಿಂಗ್ ಕೊಟ್ಟರೆ 17,600 ಎಕ್ಸ್ಪೈರಿ ಡೇಯಲ್ಲಿ ಈಸಿಯಾಗಿ ಕ್ರಾಸ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಸೊ ಹಂತ ಹಂತವಲ್ಲೂ ನನಗೆ ರೆಸಿಸ್ಟೆನ್ಸ್ ಸಪೋರ್ಟು ಬಿಲ್ಡಪ್ ಆಗ್ತಾ ಹೋಗ್ತಾ ಇದೆ. ಸೊ ಅದ್ರ ಪ್ರಕಾರನೇ ನಿಫ್ಟಿಯಲ್ಲಿ ನೀವು ವರ್ಕ್ ಮಾಡಬೇಕಾಗತ್ತೆ. ನಿಫ್ಟಿಯಲ್ಲಿ ಸಣ್ಣ ಸಣ್ಣ ಮೂಮೆಂಟೇ ನಿಮಗೆ ಒಳ್ಳೆ ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡಿಕೊಡುತ್ತೆ. ಸೊ ಬಲ್ಕಾಗಿ ಇನ್ವೆಸ್ಟ್ ಮಾಡಿರೋರಿಗೆ ಲಾಭನೂ ಆಗುತ್ತೆ, ರಾಂಗ್ ಡೈರೆಕ್ಷನ್ ತೊಗೊಂಡ್ರೆ ನಷ್ಟನೂ ಆಗುತ್ತೆ. ಸೊ ನಮ್ಮಂಗೆ ನೀವು ಕಾನ್ಫಿಡೆಂಟ್ ರೇಟ್ ತೊಗೋಬೇಕು ಅಂತ ಹೇಳಿದ್ರೆ ನಮ್ಮ ವರ್ಕ್ಶಾಪ್ ಜಾಯಿನ್ ಆಗಿ. ಸೊ ವರ್ಕ್ಶಾಪ್ ಡೇಟ್ಸನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ, ಸುಮಾರು ಜನ ಇನ್ಕ್ವೈರೀಸ್ ಕಳಿಸ್ತಾ ಇದ್ದೀರಾ. ಸೊ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಟೀಮ್ ಜೊತೆ. ಸೊ ಒಂದು ಒಳ್ಳೆ ಒಂದು ಡೇಟನ್ನು ಇಟ್ಕೊಂಡ್ರೆ ಯಾರಿಗೆ ಯಾವಾಗ ಅನುಕೂಲ ಆಗುತ್ತೆ ಅನ್ನೋದ್ರ ಪ್ರಕಾರ ನಾವು ವರ್ಕ್ಶಾಪ್ ಡೇಟನ್ನು ಬೇಗ ಅನೌನ್ಸ್ ಮಾಡ್ತೀವಿ. ಸೊ ಅಕಸ್ಮಾತ್ ಏನಾದರೂ ನೆಗೆಟಿವ್ ನ್ಯೂಸ್ ಬಂತು, ಸೊ ಗ್ಯಾಪ್ ಡೌನ್ ನೋಡಿ 17,240 ಮತ್ತು 210 ಈ ಒಂದು ಝೋನು ಬ್ರೇಕ್ ಆಗಲೇಬೇಕು, ಇಲ್ಲಾಂದರೆ ಇಲ್ಲಿ ಸುಮಾರು ಸಮಯ ಕಳೆದು ನನಗೆ ಪ್ರೀಮಿಯಂ ಎರೋಷನ್ ಮಾಡಿಸ್ತಾರೆ. ಸೊ ಪಿ ಇ ಸೈಡಲ್ಲಿ ನಾವು ಕೂತ್ಕೊಂಡಿರ್ತೀವಿ, ಪ್ರೀಮಿಯಂ ಎರೋಷನ್ ಆಗುತ್ತೆ ಒಂದು ದಿವಸ ಪೂರ್ತಿ. ಸೊ ಅದು ಮತ್ತೆ ಎಲ್ಲಾದರೂ ಈ ಲೆವೆಲಲ್ಲಿ ಏನಾದರೂ ಕ್ಲೋಸ್ ಆಯಿತು ಅಂದರೆ ಮತ್ತೆ ಇಂಡಿಸಿಸಿವ್ ಮಾರ್ಕೆಟ್ ಆಗೋಗುತ್ತೆ. ಸೊ ಮಾರ್ಕೆಟು ಥರ್ಸ್ಡೇ ಹಿಂಗಾದರೂ ಹೋಗ್ಬೋದು, ಹಿಂಗಾದರೂ ಹೋಗ್ಬೋದು. ಸೊ ಅಪ್ಸೈಡ್ ಡೌನ್ ಸೈಡ್ ನಮಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಈ ಒಂದು ಝೋನ್ ಬ್ರೇಕ್ ಮಾಡಲೇಬೇಕು, ಇದಾದಮೇಲೆ ಪಿ ಸೈಡ್ ಎಂಟ್ರಿ ಇರುತ್ತೆ. ಇಮಿಡಿಯೇಟ್ ರೆಸಿಸ್ಟೆನ್ಸ್ ನನಗೆ 17,160 ಲೆವೆಲಲ್ಲಿ ಇರುತ್ತೆ, ಅದಾದಮೇಲೆ ಸೀದಾ 17,098 ಅಥವಾ 17,100 ಆಗಿರುತ್ತೆ. ಸೊ ಅದು ಬ್ರೇಕ್ ಮಾಡ್ತು ಅಂದರೆ 17,066 ಅಥವಾ 60 ಈ ಲೆವೆಲ್ಗಿರುತ್ತೆ, ಸೀದಾ ನನಗೆ 17,000 ಮಾರ್ಕೆಟ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಬ್ರೇಕ್ ಆಗಲಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಅಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಕೂಡ ಬರ್ಬೋದು.
ಸೊ ಇವತ್ತಿನ ಹೈ ಏನಿದೆ ಇದನ್ನು ಬ್ರೇಕ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ಬೋದು. ಸೊ ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಮಾರ್ಕೆಟ್ ಮತ್ತೆ ಅಲ್ಲಿಂದ ಡೌನ್ಫಾಲ್ ಆಗ್ಬೋದು. ಸೊ ಸಿನಾರಿಯಾಸ್ ಅಂತೂ ತುಂಬ ಬರ್ತಾ ಇದೆ, ಯಾಕೆಂದರೆ ಮಾರ್ಕೆಟ್ ಸಿಚುವೇಶನ್ ಆ ರೀತಿ ಒಂದು ಇರೋದ್ರಿಂದ. ಸೊ ಈ ಗ್ಯಾಪ್ ಕೂಡ ಇವತ್ತು ಫಿಲ್ ಆಗಬೇಕಾಗಿತ್ತು, ಆಯಿತು. ಈ ಗ್ಯಾಪ್ ಕೂಡ ಫಿಲ್ ಆಯಿತು, ಇದು ನೆನ್ನೆ ಗ್ಯಾಪ್ ಫಿಲ್ ಮಾಡಿತ್ತು. ಸೊ ಸ್ಮಾಲ್ ಸ್ಮಾಲ್ ಗ್ಯಾಪ್ಸ್ ಏನು ಫಿಲ್ ಆಗ್ತಾ ಹೋಗ್ತಿದೆ. ಸೊ ಮಾರ್ಕೆಟ್ ಒಂದು ಸ್ಟೇಬಲ್ ಕಂಡೀಷನಲ್ಲೇನೋ ಇದೆ, ಬಟ್ ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ ಅನ್ನೋಷ್ಟು ಕ್ಲಾರಿಟಿ ಯಾರಿಗೂ ಕೊಟ್ಟಿಲ್ಲ. ಸೊ ಯು ಎಸ್ ಮಾರ್ಕೆಟ್ ಈವೆಂಟ್ ಇರೋದ್ರಿಂದ ಕ್ಯಾರಿ ಫಾರ್ವರ್ಡ್ ನಾವು ಯಾವುದಕ್ಕೂ ಸಜೆಸ್ಟ್ ಮಾಡಿರಲಿಲ್ಲ ಯಾವುದೇ ಒಂದು ನಮ್ಮ ಟೀಮಲ್ಲಿ. ಸೊ ಕೆಲವೊಂದು ಸ್ಟಾಕ್ಸಲ್ಲಿ ಪಿ ಇ ಅಥವಾ ಸಿ ಇ ನೋಡೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ವಿ. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ನಾವು ಸ್ಟಾಕ್ಸ್ ಆಗಲಿ ಅಥವಾ ಆಪ್ಷನ್ಸ್ ಎಸ್ಪೆಷಲಿ ನಮ್ಮ ಬ್ಯಾಂಕ್ ನಿಫ್ಟಿ ನಿಫ್ಟಿಯನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದೇ ತಪ್ಪು ಅಂತ ಹೇಳಿ ಸುಮಾರು ಜನಕ್ಕೆ ನಾವು ಸಜೆಸ್ಟ್ ಮಾಡಿದ್ವಿ. ಸೊ ಎನ್ ಎಸ್ ವೆಬ್ಸೈಟ್ ಆ್ಯಸ್ ಯೂಶ್ವಲ್ ಮತ್ತೆ ಕೈ ಕೊಡ್ತಿದೆ. ಸೊ ಸೀದಾ ನಾವು ಬ್ರೋಕರ್ ಆಪ್ಷನ್ ಚೈನೇ ನೋಡೋಣ. ಸೊ ಯಾವುದಾದ್ರೂ 17,500 ಸಿ ಈ ಕಡೆನೇ ಹೋಗೋಣ. ಇದನ್ನು ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಬಂದಿದೆಯಾ? ಇಲ್ಲ, ಓಕೆ, ಇದ್ದಿದ್ದ ಗೋಲ್ಡು. ಸೊ ಲೆಟ್ ಅಸ್ ಗೋ ಆ್ಯಂಡ್ ಅನಲೈಸ್ ಆಪ್ಷನ್ ಚೈನ್. ಬ್ರೋಕರ್ ಆಪ್ಷನ್ ಚೈನ್ ಏನಂತ ತಗೊಳ್ಳೋಣ. ಆಪ್ಸ್ಟ್ರಾಯ್ಡ್ಜಿ ಅಂತ ವೆಬ್ಸೈಟ್ ಇದೆ, ಅಲ್ಲಿ ಕೂಡ ನೀವು ಆಪ್ಷನ್ ಚೈನ್ ಅನಾಲಿಸಿಸ್ ಮಾಡ್ಬೋದು. ಸೊ ಕಾಂಪ್ಲಿಕೇಶನ್ ಜಾಸ್ತಿ ಇರುತ್ತೆ ಅಲ್ಲಿ. ನನಗೆ ಯಾವುದೇ ರೀತಿ ಒಂದು ಕಾಂಪ್ಲಿಕೇಟೆಡ್ ಆಗಿರುವಂಥ ಆಪ್ಷನ್ ಚೈನ್ ಬೇಕಾಗಿರೋದಿಲ್ಲ, ನನಗೆ ಕೇವಲ ಒಂದು ಸಿಂಪಲ್ ಆಗಿರುವಂಥ ಆಪ್ಷನ್ ಚೈನ್ ಬೇಕು. ಚೇಂಜ್ ಇನ್ ಓಪನ್ ಇಂಟ್ರೆಸ್ಟು ಮತ್ತು ಎಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗ್ತಿದೆ ಅನ್ನೋದು ತಿಳ್ಕೊಂಡ್ರೆ ಸಾಕಾಗಿರುತ್ತೆ. ಸೊ ಡೆಲ್ಟಾ ವ್ಯಾಲ್ಯೂ ಏನಾಗುತ್ತೆ, ಟೀಟಾ ವ್ಯಾಲ್ಯೂ ಏನಾಗುತ್ತೆ, ರಿಯಲ್ ಟೈಮ್ ನಾನು ಹೋಲ್ಡಿಂಗ್ ಇಟ್ಕೊಂಡು ನೆಕ್ಸ್ಟ್ ಡೇ ಏನಾಗ್ಬಿಡತ್ತಪ್ಪ ಅಂತ ಆತಂಕದಲ್ಲಿರೋವರೆಗೂ ಬೇರೆ ಯಾವುದೇ ರೀತಿ ಅದರಿಂದ ಪ್ರಯೋಜನ ಇರೋದಿಲ್ಲ. ಡೆಲ್ಟಾ ಟೀಟಾ ಇದೆಲ್ಲ ಸೊ ಇಂಟ್ರಾಡೇ ಟ್ರೇಡರ್ಸ್ಗೆ ಅಷ್ಟು ಅದು ಬಾಧಿಸಬಾರ್ದು. ಸೊ 17,350 ಏನಿದೆ ಇದು ಅಡ್ದಿ ಮನಿ ಅಂತ ಅನ್ಸ್ಕೊಳುತ್ತೆ. ಕ್ಲೋಸಿಂಗ್ ಮಾರ್ಕೆಟ್ 17,325 ಅಂತ ಹತ್ರ ಕೊಟ್ಟಿದೆ. ಸೊ ಹಾಗಾಗಿ 17,350 ಹಿಂದೆ ಮನಿ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಓಪನ್ ಇಂಟ್ರೆಸ್ಟ್ ಇಲ್ಲ. ಪುಟ್ ಸೈಡಲ್ಲಿ 660,000 ಕಾಂಟ್ರಾಕ್ಟ್ ಮಾತ್ರ ಇದೆ, ಕಾಲ್ ಸೈಡಲ್ಲಿ ನನಗೆ 14 ಲಕ್ಷ ಕಾಂಟ್ರಾಕ್ಟ್ ನಿಂತಿದೆ. ಸೊ ಅದಾದಮೇಲೆ 46 ಲಕ್ಷ ಕಾಂಟ್ರಾಕ್ಟ್ ಇದೆ, ಅದಾದಮೇಲೆ 16.5 ಲಕ್ಷ ಕಾಂಟ್ರಾಕ್ಟ್ ಇದೆ, ಅದಾದಮೇಲೆ 68.9 ಲಕ್ಷ ಕಾಂಟ್ರಾಕ್ಟ್ಸ್ ಇದೆ. ಸೊ ಕಾಲ್ ಸೈಡಲ್ಲಿ ತುಂಬ ಒಳ್ಳೆ ರೇಟಿಂಗ್ ಆಗಿದೆ. ಇಲ್ಲಿ 17,400 ಮತ್ತು 17,500 ಒಂದು ದೊಡ್ಡ ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಿದೆ. ಸಪೋರ್ಟ್ ನನಗೆ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಿದೆ. 38 ಲಕ್ಷ ಕಾಂಟ್ರಾಕ್ಟು 17,300 ಅದಾದಮೇಲೆ 12 ಲಕ್ಷ ಕಾಂಟ್ರಾಕ್ಟ್ 17,250 17,200 27,200 ಕಾಂಟ್ರಾಕ್ಟ್ ಓಪನ್ ಇದೆ, ಓಕೆ. ಸೊ ಆಪ್ಷನ್ ಇಂಟ್ರೆಸ್ಟ್ ಚೇಂಜ್ ಪರ್ಸೆಂಟೇಜ್ ಚೇಂಜ್ ಇಲ್ಲಿ ನೀವು ನೋಡ್ಬೋದು. ಕಾಲ್ ಸೈಡ್ ತುಂಬ ಜಾಸ್ತಿ ಇದೆ, ಹೌದಾ, ತುಂಬ ಜಾಸ್ತಿ ಇದೆ ಅಂದರೆ ಇನ್ಕ್ರಿಮೆಂಟ್ ಆಗಿದೆ. ಇಲ್ಲಿ ಪುಟ್ ಸೈಡು ಔಟ್ ಆಫ್ ದಿ ಮನಿಯಲ್ಲಿ ಡಿಕ್ರೀಸ್ ಆಗಿದೆ, ಓಕೆ. ಸೊ ಮಾರ್ಕೆಟ್ ಮೇಲ್ಗಡೆ ಹೋಗಿ ಅದಕ್ಕೆ ಸಪೋರ್ಟ್ ಕೊಡುವಂಥ ಯಾವುದೇ ಎಲಿಮೆಂಟ್ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನಾಳೆ ಮಾರ್ಕೆಟ್ ಯಾವ ರೀತಿ ಇರ್ಬೋದು, ಸೊ ಡೌನ್ ಸೈಡ್ ಹೋದರೂ ಕೂಡ ನನಗೆ 17,300 ಅಥವಾ 250 ಲೆವೆಲ್ಗೆ ನನಗೆ ಓಪನಿಂಗ್ ಸಿಗಬೇಕು ಡೌನ್ ಸೈಡು. ಅದಾದಮೇಲೆ ಕೆಳಗಡೆ ಮಾರ್ಕೆಟ್ ಹೋಗಬೇಕು. ನಾನು ಹೇಳ್ದಂಗೆ 17,220 ಬ್ರೇಕ್ ಆಗ್ತೇನೆ. ಸೊ ನೀವು ಪುಟ್ ಸೈಡ್ ಎಂಟ್ರಿ ತೊಗೊಂಡ್ರಿ ಅಂದರೆ ಅಲ್ಲಿಂದ ರಿವರ್ಸಲ್ಲಿ ಬರ್ಬೋದು, ಶಾರ್ಟ್ ಕವರಿಂಗ್ ಬರ್ಬೋದು. ಯಾಕಂದರೆ ಯಾವಾಗ ಇಲ್ಲಿ ಕಾಲ್ ರೇಟಿಂಗ್ ಜಾಸ್ತಿ ಇರುತ್ತೆ ಇವ್ರನ್ನೆಲ್ಲ ಸ್ಟಾಪ್ ಲಾಸ್ ಕೊಟ್ಟು ಓಡಿಸ್ಬೇಕಾಗಿರತ್ತೆ. ಸೊ ಇವರ ಪ್ರೀಮಿಯಮನ್ನು ತಿನ್ನಬೇಕಾಗಿರತ್ತೆ. ಸೊ ಹಂಗಾಗಿ ಮಾರ್ಕೆಟ್ ಡೌನಲ್ಲಿ ಓಪನ್ ಆಗಿ ಸ್ಲೋ ಆಗಿ ರಿಕವರ್ ಆಗಿ ಅಪ್ ಸೈಡ್ ಬರುವಂಥ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಅದು ಕೂಡ ಒಂದು ಸ್ಟ್ರಾಟಜಿಯನ್ನು ನೀವು ನೋಡ್ಕೋಬೇಕಾಗತ್ತೆ. ಸೊ ಡೌನ್ ಬಂತು, ಮಾರ್ಕೆಟು ಒಂದು 80 ಪಾಯಿಂಟು 100 ಪಾಯಿಂಟು ಡೌನ್ ಓಪನ್ ಆಯಿತು ಅಂತ ಹೇಳಿದ್ರೆ ಇದು ಇವತ್ತು ಕೂಡ 200-300 ಪಾಯಿಂಟ್ ಕೆಳಗೋಗುತ್ತೆ ಅಂತೇಳಿ ಸಡನ್ನಾಗಿ ಎಂಟ್ರಿ ಮಾಡೋದು ಬೇಡ. ಬೆಳಗ್ಗೆ ಬಂದು ಆಪ್ಷನ್ ಚೈನನ್ನು ನೋಡಿ ನಿಮ್ಮ ಕ್ಯಾಂಡಲ್ ಸ್ಟಿಕ್ಸ್ ಯಾವ ರೀತಿ ಫಾರ್ಮ್ ಆಗ್ತಿದೆ ಚಾರ್ಟಲ್ಲಿ 5 ನಿಮಿಷ 10 ನಿಮಿಷ 15 ನಿಮಿಷ ವೆಯ್ಟ್ ಮಾಡಿ, ಇಲ್ಲ ನಿಮಗೆ ಫುಲ್ ಕಾನ್ಫಿಡೆಂಟ್ ಇದೆ ಮಾರ್ಕೆಟ್ ಯಾವ ರೀತಿ ಹೋಗ್ತಿದೆ, ನ್ಯೂಸ್ ಬೇಸ್ಡ್ ಏನಾದರೂ ಹೋಗುತ್ತೆ, ಯು ಎಸ್ ಮಾರ್ಕೆಟಿಂದ ಏನಾದರೂ ಇನ್ಫ್ಲುಯೆನ್ಸ್ ಆಗಿಬಿಟ್ಟು ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ಏನಾದರೂ ಕೊಡುತ್ತಾ, ಗ್ಯಾಪ್ ಅಪ್ ಓಪನ್ ಆಗುತ್ತಾ. ಸೊ ಇದನ್ನೆಲ್ಲ ನೋಡ್ಕೊಂಡು ನೀವು ಡಿಸಿಷನ್ ತೊಗೊಂಡು ಬೇಕಾದರೆ ಫಸ್ಟ್ 15 ಮಿನಿಟ್ಸಲ್ಲೇ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡಿ ಒಂದು 3-4 ನಿಮಿಷದಲ್ಲಿ ಬರುವಂಥ ಲಾಭನ ನೀವು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಎಲ್ಲ ಥ್ರೂ ಔಟ್ ದಿ ಡೇ ನಾನು ಸ್ಲೋ ಆಗಿ ನಾನು ಹೋಗ್ತೀನಿ ಮಾರ್ಕೆಟಲ್ಲಿ, ಒಂದು ಕೇರ್ಫುಲ್ ಸ್ಟೆಪ್ಪನ್ನು ತೊಗೊಳ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಯಾವ ರೀತಿ ಫಾರ್ಮೇಷನ್ ಆಗ್ತಿದೆ, ಯಾವ ಕಡೆ ಮಾರ್ಕೆಟ್ ತನ್ನ ಡೈರೆಕ್ಷನನ್ನು ಚೇಂಜ್ ಮಾಡ್ಕೋಬೋದು ಅನ್ನೋದನ್ನು ಗಮನ ಹರಿಸಿ ಅದಾದ ನಂತರ ನೀವು ಟ್ರೇಡನ್ನು ತೊಗೋಬೇಕಾಗತ್ತೆ. ಸೊ ನಿಫ್ಟಿ ಬ್ಯಾಂಕಲ್ಲೂ ಕೂಡ ಯಾವುದೇ ವ್ಯತಿರಿಕ್ತವಾದಂಥ ಒಂದು ಮೂಮೆಂಟ್ ಸಿಗಲಿಲ್ಲ, ಇವತ್ತು ಕೂಡ ಸೇಮ್ ಲೆವೆಲ್ಸಲ್ಲೇ ಆಟಾಡ್ತು. ಸೊ ನಿಫ್ಟಿ ಬ್ಯಾಂಕಲ್ಲಿ ಕೂಡ ನೀವು ನೋಡ್ಬೋದು ಯಾವುದೇ ರೀತಿ ನಮ್ಮ ಲೆವೆಲ್ಸು ಯಾವುದೇ ಕಾರಣಕ್ಕೂ ಫೇಲ್ ಆಗಿಲ್ಲ. ಸೊ ಸುಮಾರು ಹೊತ್ತು ಈ ಒಂದು ಲೆವೆಲನ್ನು ಬ್ರೇಕ್ ಮಾಡೋಕ್ಕಾಗಲಿಲ್ಲ.
ಓಕೆ. ಸೊ ಯಾವುದೇ ಒಂದು ಕ್ಯಾಂಡಲ್ ಕೂಡ ನನಗೆ ಬ್ರೇಕ್ ಮಾಡಿ 37,000 ಅದ್ರ ಮೇಲೆ ಕ್ರಾಸ್ ಆಗಿ ಒಂದೇ ಒಂದು ಕ್ಯಾಂಡಲ್ ಕೂಡ ನನಗೆ ಫಾರ್ಮೇಷನ್ ಆಗಲಿಲ್ಲ. ಸೊ ಇಲ್ಲಿಂದ ಕೆಳಗಡೆನೇ ಇತ್ತು ಮಾರ್ಕೆಟ್. ಸೊ ಈ ಒಂದು ಲೆವೆಲಲ್ಲಿ ತುಂಬ ಒಂದು ಝೋನಲ್ ಮೂಮೆಂಟನ್ನು ಕೊಡ್ತು, ಬ್ರೇಕ್ ಡೌನ್ ಕೊಡೋವಂಥ ಪ್ರಯತ್ನ ಮಾಡಿದ್ರೂ ಕೂಡ ನನಗೆ ಈ ಒಂದು ಲೆವೆಲ್ಸಲ್ಲಿ ಸಪೋರ್ಟ್ ತೊಗೊಂಡಿದೆ ಮಾರ್ಕೆಟ್. ಹೌದಾ, ಈ ಒಂದು ಲೆವೆಲಲ್ಲಿ ಸಪೋರ್ಟ್ ತೊಗೊಂಡಿದೆ. ಸೊ ಹಾಗಾಗಿ ಮಾರ್ಕೆಟ್ ಕೆಳಗಡೆನೂ ಬೀಳಲಿಲ್ಲ, ಸೊ ಹಂಗಂತ ಹೇಳಿ ಮೇಲ್ಗಡೆನೂ ಹೋಗಲಿಲ್ಲ, ಒಂದು ಒಳ್ಳೆ ಮೂಮೆಂಟನ್ನು ಕೊಡ್ತು. ಈ ಒಂದು ಹಂತದಲ್ಲಿ 36,750 ಬ್ರೇಕ್ ಆಗ್ತಿದ್ದಂಗೆ ಯಾರಾದರೂ ಇಲ್ಲಿ ಅಂದರೆ ಫಸ್ಟ್ 15 ಮಿನಿಟ್ಸ್ ಬಿಟ್ಟು ನೀವು ನೆಕ್ಸ್ಟ್ 15 ಮಿನಿಟ್ಸಲ್ಲಿ 36,750 ಬ್ರೇಕ್ ಆಗ್ತದೆ ಅಂತಾಗ ಎಂಟ್ರಿ ತೊಗೊಂಡಾಗ ನಿಮಗೆ ಒಳ್ಳೆ ಪಾಯಿಂಟ್ಸ್ಗಳು ಕವರ್ ಆಗಿರುತ್ತೆ. ಸೊ ಮೋರ್ ದೆನ್ 100 ಪಾಯಿಂಟ್ಸ್ ನನಗೆ ಸಿಕ್ಕಿರುತ್ತೆ. ಸೊ ಅಲ್ಲಿಂದ ರಿವರ್ಸಲ್ ಕ್ಯಾಂಡಲ್ಲು ಮತ್ತೆ ಈ ಒಂದು ಲೆವೆಲ್ ನಾವೇನು ಹಾಕಿದ್ವಿ 36,660. ಸೊ ಈ ಲೆವೆಲ್ ಬ್ರೇಕ್ ಆಗ್ತಿದ್ದಂಗೆ ಏನಾಗಿದೆ, ನೆಕ್ಸ್ಟು ನನಗೆ ಫುಲ್ಲು ಒಂದು ಬುಲ್ ಸೈಡ್ ಒಂದು ಸ್ವಲ್ಪ ಒಂದು ರಿಕವರಿ ಸಿಕ್ಕಿದೆ, ಅಂದರೆ ಫುಲ್ ಬ್ಯಾಕ್ ಸಿಕ್ಕಿದೆ. ಈ ಒಂದು ಗ್ಯಾಪ್ ಏನಿತ್ತು ಇದನ್ನು ಫಿಲ್ ಮಾಡಿದೆ ಮಾರ್ಕೆಟ್. ಸೊ ಅದಾದಮೇಲೆ ಸೈಡ್ ವೇಸೇ ಇತ್ತಂತ ಹೇಳ್ಬೋದು. ಸ್ವಲ್ಪ ಸ್ವಲ್ಪ ನೀವು 15 ಮಿನಿಟ್ಸಲ್ಲಿ ಮೇಲೆ ಕೆಳಗೆ ನೋಡಿಕೊಂಡು ನಾನು ಇಲ್ಲಿ ಟ್ರೇಡ್ ಮಾಡ್ಕೊಳ್ತೀನಿ ಅಂದರೆ ಬಹಳಷ್ಟು ಕಷ್ಟ ಆಗುತ್ತೆ, ಪ್ರೀಮಿಯಂ ಎರೋಷನ್ ಆಗ್ತಿರುತ್ತೆ, ಸ್ಕ್ಯಾಲ್ಪಿಂಗ್ ಮಾಡೋದಕ್ಕೆ ಬರಬೇಕು, 5 ಪಾಯಿಂಟ್ 10 ಪಾಯಿಂಟ್ ತೊಗೊಂಡು ಮಾರ್ಕೆಟಿಂದ ಎಕ್ಸಿಟ್ ಆಗ್ತೀನಿ ಅನ್ನೋ ಮನೋಭಾವ ಇರಬೇಕು. ಸೊ ನಾನು ಒಂದು ಲೋಟ ಎರಡು ಲೋಟ ತೊಗೊಂಡಿದ್ರೆ 5-10 ಪಾಯಿಂಟ್ ನನಗೇನು ಅನಿಸೋದೇ ಇಲ್ಲ, ಅದು 250-300 ರೂಪಾಯಿ ಲಾಭ ತೋರಿಸ್ತಿರುತ್ತೆ, ಯಾವುದೇ ಕಾರಣಕ್ಕೆ ಎಕ್ಸಿಟ್ ಆಗಲ್ಲ. ಸೊ ಅದು ಪ್ರಾಬ್ಲಮ್ ಇರುತ್ತೆ. ಅವಾಗ ಏನಾಗುತ್ತೆ, ನಾವು ತೊಗೊಂಡಿರೋಂಥ ಇನ್ವೆಸ್ಟ್ಮೆಂಟ್ ಏನಿರುತ್ತೆ, 1,000 ಆಗಿರ್ಬೋದು 500 ಆಗಿರ್ಬೋದು, ಎಷ್ಟೇ ಇನ್ವೆಸ್ಟ್ ನಾವು ಮಾಡಿದ್ರು ಅದು ಎರೋಷನ್ ಆಗಲಿ ಫುಲ್ ಹೊರಟೋಗುತ್ತೆ, ಆಮೇಲೆ ಡೆಸ್ಪರೇಟಾಗಿ ನಮ್ಮ ಮಾರ್ಕೆಟಿಂದ ಎಕ್ಸಿಟ್ ಆಗಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ನನಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಕಾಣಿಸ್ತಾ ಇಲ್ಲ ಅಷ್ಟು ಸ್ಟ್ರಾಂಗ್ ಆಗಿರೋವಂಥದ್ದು. ಅಕಸ್ಮಾತ್ ಇದೇ ಸ್ಟ್ರಾಂಗ್ ಪ್ಯಾಟರ್ನ್ ಆಯಿತು ಅಂದರೆ ಅಟ್ಲೀಸ್ಟ್ ನನಗೆ 37,420 ಬರ್ಬೋದು ಅಪ್ಸೈಡ್ ಬ್ರೇಕ್ಔಟ್ ಆಯಿತು ಅಂದರೆ. ಸೊ ನಾಳೆ ಯಾವ ರೀತಿ ನಾನು ಟ್ರೇಡನ್ನು ತೊಗೊಬೇಕು, ಈ ಒಂದು ಲೆವೆಲ್ ಬ್ರೇಕ್ ಆಗಲೇಬೇಕು. ಹೌದಾ, 37,110 ಅಥವಾ 120 ಬ್ರೇಕ್ ಮಾಡಿಕೊಂಡ್ರೆ ಅಥವಾ ಅಟ್ಲೀಸ್ಟ್ 37,085 ಬ್ರೇಕ್ ಆಗಬೇಕು, ಅದ್ರ ಮೇಲೆ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗಿ ಸಸ್ಟೈನ್ ಆಗ್ಬೋದು. ಸೊ ಆವಾಗ ಸಸ್ಟೈನ್ ಆಯಿತು ಅಂದರೆ ನನಗೆ ಹತ್ತತ್ರ 37,500 ಮಾರ್ಕೆಟ್ ಮೂಮೆಂಟನ್ನು ತೋರಿಸೋವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಬ್ಯಾಂಕ್ ನಿಫ್ಟಿ. ಡೌನ್ ಸೈಡ್ ಬ್ರೇಕ್ಔಟ್ ಆಯಿತು ಅಂದರೆ ನನಗೆ ಇವತ್ತಿನ ಲೋ ಏನಿದೆ ಆ ಪಾಯಿಂಟ್ ಬ್ರೇಕ್ಔಟ್ ಆಗಬೇಕಾಗುತ್ತೆ. ಸೊ 36,540 ಕೆಳಗೆ ಅಥವಾ 36,500 ಕೆಳಗೇ ನೀವು ಟ್ರೇಡ್ ಮಾಡಿದ್ರೆ ಉತ್ತಮ. 36,500 ಒಂದು ಸಪೋರ್ಟಾಗಿ ನಿಂತ್ಕೊಂಡು ಅಥವಾ 480 ಒಂದು ಸ್ಪೈಕನ್ನು ಪುಷ್ ಮಾಡಿ ಆಮೇಲೆ ಮೇಲೆ ಎತ್ತುವಂತ ಪ್ರಯತ್ನ ಇರುತ್ತೆ ಮಾರ್ಕೆಟ್ದು. ಸೊ ಅವಾಗ ನನ್ನ ಪ್ಯಾಟ್ರನ್ ಯಾವ ರೀತಿ ಆಗುತ್ತೆ, ಸೊ ಹಿಂಗೆ ಬರುತ್ತೆ. ಸೊ ಪ್ಯಾಟ್ರನ್ ಹಿಂಗೆ ಬಂದು, ಓಕೆ, ಇಷ್ಟು ದೊಡ್ಡ ಬರಲ್ಲ, ಹಿಂಗೆ ಬಂದು ಪ್ಯಾಟ್ರನ್ನು, ಓಕೆ. ಸೊ 500-480 ಹಿಂಗೆ ಬಂದು ಇಲ್ಲಿಂದ ವಾಪಸ್ ಹೋಗ್ಬೋದಾಗುತ್ತೆ. ಆಯಿತಾ, ಸೊ ಇವಾಗ ಏನಾಗಿದೆ, ನನಗೆ ಇಲ್ಲಿ ಕ್ಲೋಸ್ ಆಗಿರೋದ್ರಿಂದ ಇನ್ನೂ ಪರ್ಫೆಕ್ಟಾಗಿ ನಿಮ್ಗೆ ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ. ಓಕೆ, ಮಾರ್ಕೆಟ್ ಇಲ್ಲಿಗೆ ಬಂದು ಹಿಂಗೆ ರಿಕವರಿ ಆಗುತ್ತೆ. ಸೊ ಥರ್ಸ್ಡೇನೂ ಇದು ಕಂಟಿನ್ಯೂ ಆಯಿತು ಅಂದರೆ ನನಗೆ ಈ ಒಂದು ಲೆವೆಲಲ್ಲಿ ಹೋಗೋವಂಥ ಚಾನ್ಸಸ್ ಇರುತ್ತೆ. ಸೊ ಫಾರ್ಮೇಷನ್ ಹೆಂಗಾದರೂ ಆಗಿರ್ಬೋದು, ಫುಲ್ ಸೈಡ್ ವೇಸ್ ಹೋಗ್ಬಿಡ್ಬೋದು. ಸೊ ಫುಲ್ ಸೈಡ್ ವೇಸ್ ಹೋಯಿತು, ಹಿಂಗೆ ಹೋಯಿತು, ಹಿಂಗೆ ಹೋಯಿತು. ಸೊ ಫಾರ್ಮೇಷನ್ ನನ್ನ ಒಂದು ಪ್ಯಾಟ್ರನನ್ನು ಡೆಸ್ಟ್ರಾಯ್ ಮಾಡ್ಬೋದು, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ಸು ಡೆಸ್ಟ್ರಾಯ್ ಆಗೋಗಿದೆ. ಸೊ ಮಾರ್ಕೆಟ್ ಇಂಡಿಸಿಸಿವ್ ಆಗಿದ್ದಾಗ ಯಾವ ರೀತಿ ಬೇಕಾದ್ರೂ ಡಿಸಿಷನನ್ನು ತೊಗೋಬೋದು. ಸೊ ಲೆವೆಲ್ಸ್ ಸೇಮ್ ಇರುತ್ತೆ, ಸ್ವಲ್ಪ ಸ್ವಲ್ಪ ಲೆವೆಲ್ಸ್ ಬಗ್ಗೆ ಗಮನ ಇಟ್ಕೊಂಡು ನೀವು ಟ್ರೇಡ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಳ್ಳೆ ಲಾಭವನ್ನು ನೀವು ಪಡ್ಕೋಬೋದಾಗಿರುತ್ತೆ. ಸೊ ಬ್ರೋಕರ್ ಸೈಡ್ಗೆ ಹೋಗೋಣ. ಮತ್ತೆ ಈ 37,000 ಯಾವುದೋ ಒಂದು ತೊಗೊಳ್ಳೋಣ, ಒಂದು ಆಪ್ಷನ್ ಚೈನನ್ನು ತೊಗೊಳ್ಳೋಣ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು 36,900 ಅಟ್ ದಿ ಮನಿ ಆಗಿರುತ್ತೆ. ಸೊ ಇಲ್ಲಿ 5.1 ಲಕ್ಷ ಕಾಂಟ್ರಾಕ್ಟ್ ಓಪನ್ ಇರುತ್ತೆ. ಅದರ ಮೇಲೆ ಔಟ್ ಆಫ್ ದಿ ಮನಿಯಲ್ಲಿ ನೀವು ನೋಡ್ಬೋದು ಅತಿ ಹೆಚ್ಚು 12 ಲಕ್ಷ ಕಾಂಟ್ರಾಕ್ಟು ಇಲ್ಲಿ ಓಪನ್ ಇದೆ. ಸೊ ಇಲ್ಲಿ 18.4. ಓಕೆ, ಸೊ ಕಾಲ್ ರೇಟಿಂಗ್ ಜಾಸ್ತಿ ಇದೆ ಪುಟ್ ರೇಟಿಂಗ್ಗಿಂತ, ಹಾಗಾಗಿ ಒಂದು ಸ್ವಲ್ಪ ಮಾರ್ಕೆಟ್ ಪ್ರೆಷರಲ್ಲಿ ಬಂದು 37,000 ಕೆಳಗಡೆನೆ ಒಂದು ಕ್ಲೋಸಿಂಗನ್ನು ನೀಡಿರುವಂಥದ್ದು. ಸೊ 36,900 ಕೆಳಗಡೆ ಕ್ಲೋಸಿಂಗ್ ಕೊಟ್ಟಿದೆ. ಸೊ ಅದು ನಿಮಗೆ ಗಮನ ಇರಲಿ, 900 ಅಟ್ ದಿ ಮನಿ ಆಯಿತು ಅಂದರೆ 900 ಕ್ಲೋಸಿಂಗ್ ಆಗಿದೆ ಅಥವಾ ಅದ್ರ ಮೇಲೆ ಕ್ಲೋಸ್ ಆಗಿದೆ ಅಂತಲ್ಲ, 36,893 ಕ್ಲೋಸ್ ಆಗಿರುವಂಥದ್ದು.
ಸೊ ಅಲ್ಲೇನಾಗ್ತಿದೆ ನನಗೆ ಒಂದು ಪುಟ್ ರೇಟಿಂಗ್ ಆಗಿದೆ 8.3 ಲ್ಯಾಕ್ಸ್, ಅದರ ಆಪೋಸಿಟ್ಟು ಹತ್ತತ್ರ ಅರ್ಧ ಕಾಲ್ ರೇಟಿಂಗ್ ಆಗಿದೆ. ಸೊ ಹಂಗಾಗಿ 800 ಲೆವೆಲ್ನ ತುಂಬ ಸ್ಟ್ರಾಂಗ್ ಆಗಿ ಉಳಿಸ್ಕೊಂಡಿದೆ. ಸೊ ಮಾರ್ಕೆಟ್ ನಾಳೆ ಓಪನಿಂಗಲ್ಲಿ ಇಲ್ಲಿ ಮತ್ತು ಇಲ್ಲಿ ಏನಾದರೂ ಸ್ಟ್ರಾಂಗ್ ಆಗಿ ಬಿಲ್ಡಪ್ ಆಯಿತು ಅಂದರೆ ಸಪೋರ್ಟ್ ಸಿಗುತ್ತೆ, ಮಾರ್ಕೆಟ್ ಮೇಲೆ ಹೋಗ್ಬೋದು, ಅಥವಾ ಇಲ್ಲಿ ಮತ್ತು ಇಲ್ಲಿ ರೆಸಿಸ್ಟೆನ್ಸ್ ಕೂಡ ಬಿಲ್ಡಪ್ ಆಗ್ಬೋದು. ಸೊ ಯಾವ ರೀತಿ ಒಂದು ಡೈರೆಕ್ಷನನ್ನು ತಗೊಳ್ಳುತ್ತೆ, ಒನ್ಸ್ ಅಗೇನ್ ಇದು ಯು ಎಸ್ ಮಾರ್ಕೆಟಿಂದ ಬರುವಂಥ ನ್ಯೂಸ್ ಮತ್ತು ನಾಳೆ ಸಿಂಗಾಪುರ್ ನಿಫ್ಟಿ ಯಾವ ರೀತಿ ಒಂದು ಡೈರೆಕ್ಷನನ್ನು ತೋರಿಸುತ್ತೆ ಅದರಿಂದ ಪ್ರೇರೇಪಿತ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಹುಡುಗಾಟ ಆಡೋಂಗಿಲ್ಲ, ಯಾಕಂದರೆ ಕೇವಲ ಬ್ಯಾಂಕಿಂಗ್ ಸೆಕ್ಟರ್ ಆಗಿರೋದ್ರಿಂದ ಇದರಲ್ಲಿ ರ್ಯಾಪಿಡ್ ಮೂವ್ಮೆಂಟ್ ಆಗೋಗುತ್ತೆ, ತುಂಬ ಒಂದು ದೊಡ್ಡ ದೊಡ್ಡ ವೈಲ್ಡ್ ಮೂವ್ಮೆಂಟ್ಸ್ ಆಗೋಗುತ್ತೆ. ಸೊ ವಾಲಟಿಲಿಟಿ ಇನ್ಕ್ರೀಸ್ ಆಯಿತು ಅಂದರೆ ನಮಗೆ ಇದನ್ನು ಕಂಟ್ರೋಲೇ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಭಾಳ ಕಮ್ಮಿ ಇನ್ವೆಸ್ಟ್ ಮಾಡಿ, 1 ಲಾಟ್ 2 ಲಾಟ್ ಅಷ್ಟೇ ಮಾತ್ರ ಮಾಡಿ. ಸೊ ಮಾರ್ಕೆಟ್ ಇಂಡಿಸಿಸಿವ್ ಇದ್ದಾಗ ಯಾವುದೇ ರೀತಿ ರಿಸ್ಕ್ ತೊಗೋಬೇಡಿ ಅಂತ ಹೇಳ್ತಾ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ, ಲೈಕ್ ಮುಖಾಂತರ ನಮಗೆ ಒಂದು ಖುಷಿಯನ್ನು ನೀಡಿ, ನಮಗೆ ಖುಷಿ ಆಗುತ್ತೆ ನನ್ನ ವಿಡಿಯೋ ಇಷ್ಟು ಜನ ಲೈಕ್ ಮಾಡ್ತಿದ್ದಾರೆ ಅಂತ. ಸೊ ಅದಕ್ಕಿಂತ ದುಡ್ಡು ಕಾಸು ಖರ್ಚಾಗೋದಿಲ್ಲ, ಒಂದು ಲೈಕ್ ಮಾಡ್ಬೋದು, ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಕೂಡ ಮಾಡ್ಬೋದು, ನೆಗೆಟಿವ್ ಪಾಸಿಟಿವ್ ಎಲ್ಲದ ರೀತಿ ಕಮೆಂಟ್ ಇರುತ್ತೆ. ಸೊ ದೇಶ ಅಂದಮೇಲೆ ನಾನಾ ರೀತಿಯ ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಸಣ್ಣ ವಿಡಿಯೋ, ಅದರಲ್ಲಿ ನಾವು ಒಂದು ಸಣ್ಣ ಚಾನಲ್, ನಮ್ಮದೊಂದು ಸಣ್ಣ ಒಂದು ಪಾತ್ರ ಈ ದೇಶ ಇಷ್ಟು ದೊಡ್ಡ ದೇಶದಲ್ಲಿ. ಸೊ ಅಭಿಪ್ರಾಯಗಳು ವಿಚಿತ್ರವಾಗಿರುತ್ತೆ, ವಿಭಿನ್ನವಾಗಿರುತ್ತೆ, ಕೆಲವು ಸಲ ಕೆರಳಿಸೋ ರೀತಿಯೂ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ. ನಾವು ಪಬ್ಲಿಕ್ ಲೈಫಲ್ಲಿ ಬಂದು ಜನರಿಂದ ಈ ರೀತಿಯೆಲ್ಲ ಎಕ್ಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಮಾರ್ಕೆಟ್ಟು. ಸೊ ಇರಲಿ, ನೆಗೆಟಿವ್ ಪಾಸಿಟಿವ್ ಎಲ್ಲ ರೀತಿ ಕಮೆಂಟ್ಸ್ ಇರಲಿ, ನಾವು ಏನು ಮಾಡ್ತಿದ್ದೀವಿ ಅಂತ ನಮಗೂ ಗೊತ್ತು, ನೀವೇನು ಮಾಡ್ತಿದ್ದೀರಾ ಅಂತ ನಿಮಗೂ ಗೊತ್ತು. ಸೊ ಹಾಗಾಗಿ ಯೋಚನೆ ಮಾಡಿ, ನಿರ್ಧಾರ ತೊಗೊಳ್ಳಿ, ಡೈರೆಕ್ಟಾಗಿ ನಿಮ್ಮ ಹಣನ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿ, ಆನಂತರ ಯಾವುದೋ ಪೇಯ್ಡ್ ಕಾಲ್ಸ್ ತೊಗೊಂಡು ಅದೆಲ್ಲ ಮಾಡೋದಕ್ಕಿಂತ ಮುಂಚೆ ನಮ್ಮ ಹತ್ರ ಟ್ರೈನಿಂಗ್ ತೊಗೊಳ್ಳಿ. ಸೊ ಟ್ರೈನಿಂಗ್ ನಿಮಗೆ ಖಂಡಿತವಾಗ್ಲೂ ಉತ್ತಮವಾದಂಥ ಲಾಭಗಳನ್ನ ಮಾಡಿಕೊಡುತ್ತೆ, ಯಾವುದೇ ರೀತಿ ಅನುಮಾನ ಇಲ್ಲ. ಪ್ರತಿ ದಿವಸ ನೀವು ನಾವು ಹೇಳ್ಕೊಟ್ಟಂಥ ಸ್ಟ್ರಾಟಜಿ ಪ್ರಕಾರನೇ ವರ್ಕ್ ಮಾಡಿದ್ರೆ ಲಾಭ ಅಂತೂ ಖಂಡಿತ ಮಾಡೇ ಮಾಡ್ತೀರಾ. ಸೊ ಇದಾದಮೇಲೆ ಇನ್ವೆಸ್ಟ್ಮೆಂಟ್ಗೋಸ್ಕರ ಕಾಲ್ ಮಾಡ್ತಿದ್ದೆ ಅಂದರೆ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ನಾನು ಯಾರಿಂದ ತೊಗೊಳ್ತಿಲ್ಲ, ಬೇರೆ ಬೇರೆ ಬಿಸ್ನೆಸ್ಗಳ ಐಡಿಯಾಗಳಿದ್ದಾವೆ. ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಬಿಸ್ನೆಸ್ಸಲ್ಲಿ ನೀವು ಕೂಡ ಪಾರ್ಟ್ನರ್ ಆಗಿ, ಒಂದು ರಿಯಲ್ ಟೈಮ್ ಬಿಸ್ನೆಸ್ ಅಂದರೆ ಏನಿರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು, ಮಾರ್ಕೆಟಿಂಗ್ ಸೆಕ್ಟರ್, ಸರ್ವಿಸ್ ಸೆಕ್ಟರಲ್ಲಿ ನಾವು ಕೆಲವೊಂದು ಪ್ಲ್ಯಾನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನೀವು ಭಾಗಿಯಾಗ್ಬೋದು. ಇಲ್ಲ ಪೇಯ್ಡ್ ಕಾಲ್ಸ್ ತೊಗೊಳ್ತೀನಿ ಸರ್, ನಾನು ಟ್ರೇಡಿಂಗಲ್ಲೇ ಮಾಡ್ತೀನಿ ಪೇಯ್ಡ್ ಕಾಲ್ಸ್ ಮುಖಾಂತರ, ಪೇಯ್ಡ್ ಕಾಲ್ಸ್ ಕೂಡ ನೀವು ತೊಗೋಬೋದು. ಸೊ ನಮ್ಮ ವಾಟ್ಸಪ್ ಗ್ರೂಪ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಆ ಗ್ರೂಪ್ ಮುಖಾಂತರ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.